ಕಾವ್ಯ ಮದುವೆ ಆದಾಗ ಅವಳು ತುಂಬಾ ಸುಂದರವಾಗಿದ್ಲು. ಆದ್ರೆ ಮದುವೆಯಾಗಿ ಸ್ವಲ್ಪ ವರ್ಷಗಳ ನಂತರ ಅವಳ ದೇಹದ ತೂಕ ತುಂಬಾ ಜಾಸ್ತಿ ಆಗಿತ್ತು. ಗರ್ಭಿಣಿಯಾಗಿದ್ದಾಗ ಹೆಚ್ಚಿದ ದೇಹದ ತೂಕ ಕಮ್ಮಿನೇ ಆಗ್ಲಿಲ್ಲ. ಆದ್ರೆ ಕಾವ್ಯಳಿಗೆ ಅವಳ ದೇಹದ ತೂಕದ ಬಗ್ಗೆ ಯಾವುದೇ ತೊಂದರೆ ಇರಲಿಲ್ಲ. ಕಾವ್ಯ ಸಾಂಸಾರಿಕ ಜೀವನದಲ್ಲಿ ಎಷ್ಟು ಮುಳುಗಿದ್ಲು ಅಂದ್ರೆ ತನ್ನ ಬಗ್ಗೆ ಗಮನ ಕೊಟ್ಕೊಳ್ಳಕ್ಕೆ ಸಮಯನೇ ಇರ್ತಿರ್ಲಿಲ್ಲ. ಹಾಗೆ ನೋಡ್ತಾ ನೋಡ್ತಾ 15 ವರ್ಷಗಳು ಕಳೆದು ಹೋದ್ವು. ಅರೆ ಪ್ರಶಾಂತ್, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ, ಟಿಫನ್ ಮರ್ತ ಹೋದ್ರಿ. ನೀನ್ ಟಿಫನ್ ಕೊಡದೇದಿದ್ರೆ ಇವತ್ ನಾನು ಹಸ್ಕೊಂಡಿರ್ಬೇಕಾಗಿತ್ತು. ನಾನಿರುವಾಗ ಹಾಗಾಗಕ್ ಬಿಡ್ತೀನ. ಪ್ರಶಾಂತ್ಗೆ ಟಿಫನ್ ಕೊಟ್ಟು ಕಾವ್ಯ ಮನೆಗೆ ಹೊರಟ್ಲು. ನಾಳೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ ಅಲ್ವಾ? ಹಾ, ಆದ್ರೆ ನೀ ಬರೋದ್ ಬೇಡ, ಪಪ್ಪನ್ ಕಳಿಸಿ. ಆದ್ರೆ ಪುಟ್ಟಿ ಅಪ್ಪ ಬಿಸಿ ಇದ್ದಾರೆ. ಸರಿ, ಹಾಗಿದ್ರೆ ಯಾರು ಬರಬೇಡಿ. ಯಾಕೆ? ಯಾಕಂದ್ರೆ ನಿಮ್ಮನ್ನ ನೋಡಿ ನನ್ ಫ್ರೆಂಡ್ಸ್ ಎಲ್ಲರೂ ನನ್ನನ್ನ ರೇಗಿಸ್ತಾರೆ ಗೊತ್ತಾ. ಅವ್ರೆಲ್ಲರೂ ನೀನು ಒಂದಿನ ನಿಮ್ ಅಮ್ಮನ್ ತರನೇ ದಪ್ಪಗಾಗ್ತೀಯ ಅಂತ ಹೇಳ್ತಾರೆ, ಇನ್ನು ಏನೇನೋ ಹೇಳ್ತಾರೆ. ಆದ್ರೆ ಪುಟ್ಟ, ಹಾಗೆಲ್ಲ ಏನೂ ಆಗಲ್ಲ. ನೀವೇನು ಹೇಳಕ್ ಬರಬೇಡಿ. ನೀವ್ ನನ್ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ಗೆ ಬರಬೇಡಿ ಅಷ್ಟೇ. ಪರಿ ಹೀಗ್ ಮಾತಾಡಿದ್ರಿಂದ ಕಾವ್ಯಳಿಗೆ ತುಂಬಾ ಬೇಜಾರಾಯ್ತು. ಪರಿ ಏನೋ ಅಲ್ಲಿಂದ ಹೊರಟ್ಲು. ಆದ್ರೆ ಕಾವ್ಯ ಯೋಚನೆ ಮಾಡಕ್ ಶುರು ಮಾಡಿದ್ಲು. ಅವಳು ತನ್ನ ಮದುವೆ ಸಮಯದಲ್ಲಿ ಸಣ್ಣಗಿದ್ದಿದ್ರ ಬಗ್ಗೆ ಯೋಚಿಸ್ತಿದ್ಲು. ಆಮೇಲೆ ತನ್ನನ್ನ ತಾನು ಕನ್ನಡಿಯಲ್ಲಿ ನೋಡ್ಕೊಂಡು ಬೇಜಾರ್ ಮಾಡ್ಕೊಂಡ್ಲು. ಸಂಜೆ ಪ್ರಶಾಂತ್ ಮನೆಗ್ ಬಂದಾಗ ಕಾವ್ಯ ಪ್ರಶಾಂತ್ಗೆ, ನನ್ನ ತೂಕನ ಕಮ್ಮಿ ಮಾಡ್ಕೋಬೇಕು ಅಂದ್ಲು. ಇದ್ದಕ್ಕಿದ್ದ ಹಾಗೆ ಏನಾಯ್ತು? ಕಾವ್ಯ ಪ್ರಶಾಂತ್ಗೆ ಪರಿ ಜೊತೆ ಆದ ಮಾತುಕತೆನ ಹೇಳಿದ್ಲು. ಅವಳು ನಿನ್ ಜೊತೆ ಹಾಗ್ ಮಾತಾಡಬಾರ್ದಾಗಿತ್ತು. ಆದ್ರೆ ಅವಳು ಹೇಳಿದ್ದು ಸರಿ ಅಲ್ವಾ? ನನ್ನನ್ನ ನೋಡಿ, ನಾನು ಎಷ್ಟು ದಪ್ಪಗಾಗಿದ್ದೀನಿ ಅಂತ. ನಾನ್ ಮದುವೆ ಆಗಿ ಬಂದಾಗ ಹೇಗಿದ್ದೆ, ಈಗ ನೋಡಿ ಹೇಗಾಗಿದ್ದೀನಿ. ನಾನ್ ಏನಾದ್ರೂ ಮಾಡಿ ನನ್ ತೂಕನ ಕಮ್ಮಿ ಮಾಡ್ಕೋಬೇಕು. ಹಾಗಾದ್ರೆ ನೀನೀಗ ಜಿಮ್ಗ್ ಸೇರ್ಕೋಬೇಕು ಅಂತಿದೀಯಾ? ಅದೇನು ಅಂದ್ರೆ, ನಾನು ಸಣ್ಣಗಿದ್ದಾಗ ದಿನಾ ಜಾಗಿಂಗ್ ಮಾಡ್ತಿದ್ದೆ. ಈಗ ಮತ್ತೆ ಹಾಗೆ ಜಾಗಿಂಗ್ ಶುರು ಮಾಡಿದ್ರೆ ಸಣ್ಣ ಆದ್ರೂ ಆಗ್ಬಹುದೇನೋ ಅನ್ಸುತ್ತೆ. ಗ್ರೇಟ್ ಐಡಿಯಾ, ನಾನು ನಿನ್ ಜೊತೆ ಜಾಗಿಂಗ್ಗೆ ಬರ್ತೀನಿ. ಪಕ್ಕ? ಹಾ ಪಕ್ಕ. ಮಾರನೇ ದಿನದಿಂದ ಕಾವ್ಯ ಮತ್ತೆ ಪ್ರಶಾಂತ್ ಒಟ್ಟಿಗೆ ಜಾಗಿಂಗ್ ಮಾಡಕ್ಕೆ ಶುರು ಮಾಡಿದ್ರು. ಸ್ವಲ್ಪ ದೂರ ಹೋಗ್ತಿದ್ದ ಹಾಗೆ ಕಾವ್ಯ ಸುಸ್ತಾಗೋದ್ಲು. ನನ್ ಕೈಲಿ ನೋಡಕ್ಕಾಗಲ್ಲ, ಬಾ ಬೆಂಚ್ ಮೇಲೆ ಕೂರೋಣ. ಕಾವ್ಯ ಮತ್ತು ಪ್ರಶಾಂತ್ ಅಲ್ಲೇ ಇದ್ದ ಬೆಂಚ್ ಮೇಲೆ ಕೂತ್ಕೊಂಡ್ರು. ಕಾವ್ಯ ನೀರ್ ಕುಡಿದ್ಲು. ನನ್ ಸಣ್ಣ ಆಗ್ತೀನಿ ಅಂತ ನಿನಗನ್ಸುತ್ತಲ್ವಾ? ಯಾಕಾಗಲ್ಲ, ನನ್ ಹೆಂಡತಿ ಏನ್ ಬೇಕಾದ್ರೂ ಮಾಡ್ತಾಳೆ, ನನ್ಗೆ ನಂಬಿಕೆ ಇದೆ. ಸರಿ, ಈಗ ಮತ್ತೆ ಜಾಗಿಂಗ್ ಮಾಡೋಣವಾ? ಪ್ರಶಾಂತ್ ಯಾವಾಗ್ಲೂ ತನ್ನ ಹೆಂಡತಿನ ಮೋಟಿವೇಟ್ ಮಾಡ್ತಿದ್ದ. ಅವರಿಬ್ರು ಪ್ರತಿದಿನ ಒಟ್ಟಿಗೆ ಜಾಗಿಂಗ್ ಮಾಡ್ತಾ ಇದ್ರು. ದಿನೇ ದಿನೇ ಕಾವ್ಯಾಳ ಸ್ಟ್ಯಾಮಿನಾ ಜಾಸ್ತಿ ಆಯ್ತು. ಈಗ ಅವಳಿಗೆ ಬೇಗ ಸುಸ್ತಾಗ್ತಿರ್ಲಿಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣವಾ? ಯಾಕೆ ಸುಸ್ತಾಯ್ತಾ? ಅವರಿಬ್ರು ಬೆಂಚ್ ಮೇಲೆ ಕೂತ್ಕೊಂಡ್ರು. ನಿನ್ಗಂತೂ ಇತ್ತೀಚೆಗೆ ತುಂಬಾ ಸ್ಟ್ಯಾಮಿನಾ ಬಂದಿದೆ. ನಾನು ಮುಂಚೆನೂ ಓಡ್ತಿದ್ದೆ, ಬಹುಶಃ ಅದಕ್ಕೆ ಅನ್ಸುತ್ತೆ. ನಾನ್ ನಿನ್ನಷ್ಟು ಜಾಗ್ ಮಾಡಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ. ಪರವಾಗಿಲ್ಲ, ನೀನ್ ನನ್ ಜೊತೆ ಇದೆಯಲ್ಲ, ಅಷ್ಟೇ ಸಾಕು. ಸರಿ, ನೀನ್ ಇಲ್ಲೇ ಕೂತ್ಕೋ, ನಾ ಇನ್ನೊಂದ್ ಸ್ವಲ್ಪ ಹೊತ್ತು ಜಾಗ್ ಮಾಡ್ತೀನಿ, ಆಮೇಲೆ ಒಟ್ಟಿಗೆ ಮನೆಗೆ ಹೋಗೋಣ. ಕಾವ್ಯ ಕಾನ್ಫಿಡೆಂಟ್ ಆಗಿ ಓಡ್ತಾ ಇರೋದನ್ನ ನೋಡಿ ಪ್ರಶಾಂತ್ಗೆ ತುಂಬಾ ಸಂತೋಷ ಆಯ್ತು. ತನ್ನ ಹೆಂಡತಿಲ್ ಆಗ್ತಿರೋ ಬದಲಾವಣೆ ನೋಡಿ ಅವನ್ಗೆ ತುಂಬಾ ಖುಷಿ ಆಯ್ತು. ಬಹಳ ಬೇಗ ಕಾವ್ಯ ತನ್ನ ತೂಕನ ಕಮ್ಮಿ ಮಾಡ್ಕೊಂಡ್ಲು. ಎಲ್ಲರಿಗೂ ಇದನ್ನ ನೋಡಿ ಆಶ್ಚರ್ಯ ಆಗಿತ್ತು. ಹೀಗಿರುವಾಗ ಒಂದಿನ ಏನಾಯ್ತು ಅಂದ್ರೆ, ಮಮ್ಮಿ ನಾಳೆ ನನ್ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ. ಹಾ ಗೊತ್ತು, ಅಪ್ಪನಿಗೆ ಆಗ್ಲೇ ತಿಳಿಸಿದೀನಿ, ಅವ್ರು ಬರ್ತಾರಂತೆ. ಆದ್ರೆ ಅಪ್ಪ ಅಲ್ಲ, ನೀವ್ ಬನ್ನಿ. ಆರ್ ಯು ಶೋರ್? ಹಾ, ನಾನು ನನ್ ಫ್ರೆಂಡ್ಸ್ಗೆಲ್ಲ ತೋರಿಸ್ತೀನಿ ನಮ್ಮ ಅಮ್ಮ ಅಂದ್ರೆ ಏನು ಅಂತ. ಪರಿಗೆ ಅವಳ ಅಮ್ಮನ ಬಗ್ಗೆ ಹೆಮ್ಮೆ ಇತ್ತು. ಇದನ್ನ ನೋಡಿ ಕಾವ್ಯನಿಗೂ ಸಂತೋಷ ಆಯ್ತು. ಅವಳು ಪರಿನ ಅಪ್ಕೊಂಡ್ಲು. ಮಾರನೇ ದಿನ ಕಾವ್ಯ ಪರಿ ಸ್ಕೂಲ್ಗೆ ಹೋದಾಗ ಪರಿಯ ಒಬ್ಳು ಫ್ರೆಂಡು ಅವ್ರ ಹತ್ರ ಬಂದ್ಲು. ಪರಿ, ಇದ್ಯಾರೆ? ನನ್ ಮಾಮ್. ಸುಳ್ಳು ಹೇಳ್ಬೇಡ, ನಿಮ್ಮಮ್ಮ ನನಗ್ ಗೊತ್ತಿಲ್ವಾ? ಅವರು ಅದೇ ತುಂಬಾ ದಪ್ಪಗೆ. ಪುಟ್ಟಿ, ನಾನೇ ಪರಿಯಮ್ಮ. ನಾನು ದಪ್ಪಗಿದ್ದೆ, ಆದ್ರೆ ಈಗಲ್ಲ. ಸಾರಿ ಆಂಟಿ. ಪರವಾಗಿಲ್ಲ, ಪರಿಗೆ ಅವಳ ಅಮ್ಮನ ಬಗ್ಗೆ ಹೆಮ್ಮೆ ಇತ್ತು, ಮತ್ತೆ ಕಾವ್ಯಂಗೆ ಪರಿ ಸಂತೋಷ ಮುಖ್ಯ ಆಗಿತ್ತು. ಈ ಕಥೆಯಿಂದ ನಾವ್ ಏನ್ ಕಲಿತೀವಿ ಅಂದ್ರೆ, ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸೋದಕ್ಕೆ ಸಾಧ್ಯ ಅಂತ. ಕಾವ್ಯ 15 ವರ್ಷಗಳ ತನಕ ದಪ್ಪ ಇದ್ಲು, ಆದ್ರೆ ತಾನು ಮನಸ್ ಮಾಡಿದ್ರಿಂದ ಅವಳು ಇದನ್ ಮಾಡಕ್ಕೆ ಸಾಧ್ಯ ಆಯ್ತು. ಅದಕ್ಕೆ ಹೇಳೋದು, ಪ್ರಯತ್ನ ಪಡೋರಿಗೆ ಯಾವತ್ತೂ ಸೋಲಿಲ್ಲ ಅಂತ. ಈ ಕತೆ ರೀನಾದು. ಅವರಮ್ಮ ಸ್ವರ್ಗವಾಸಿಯಾಗಿರ್ತಾರೆ, ಆದ್ರೆ ಅವಳ ತಂದೆ ರಮೇಶ್ ಜನಗಳು ಹೇಳಿದ್ರು ಅಂತ ಮತ್ತೊಂದು ಮದ್ವೆ ಮಾಡ್ಕೊಂಡಿರ್ತಾರೆ ಶೀಲಾ ಜೊತೆ. ಮತ್ತ ಅವಳು ಒಂದು ಬಡ ಕುಟುಂಬದೊಳಾಗಿರ್ತಾಳೆ. ಶೀಲಾ ತಲೆ ಮೇಲೆ ತನ್ನ ತಂಗಿ ಮತ್ತೆ ಇಬ್ರು ತಮ್ಮಂದಿರ ಜವಾಬ್ದಾರಿ ಇರತ್ತೆ. ಮತ್ತೆ ಮದ್ವೆ ನಂತರ, ನೋಡು, ನಾನ್ ನಿನ್ನ ಮದ್ವೆ ಆಗಿರೋದು ನನ್ನ ಮಗಳು ವೀಣಾ ಮತ್ತೆ ಮಗ ಸೋನುಗೋಸ್ಕರ. ನಮ್ಮನೇಲಿ ಊಟ ತಿಂಡಿಗೆ ಯಾವುದೇ ಕೊರತೆ ಇಲ್ಲ.
ಒಳ್ಳೆ ಮನೆ ಇದೆ, ನೀನ್ ಬರೀ ಈ ಮಕ್ಕಳಿಗೆ ಒಳ್ಳೆ ಪ್ರೀತಿ ಕೊಡ್ಬೇಕಷ್ಟೇ, ಮತ್ತೆ ಈ ಮಕ್ಕಳನ್ನ ನೀನ್ ಚೆನ್ನಾಗಿ ಪಾಲಿಸ್ಬೇಕು. ನನಗ್ ಗೊತ್ತಿದೆ, ಆದ್ರೆ ನಿಮ್ಮಲ್ಲಿ ನಂದೊಂದು ಬೇಡಿಕೆ ಇದೆ. ನಾನು ಯಾವಾಗಾದ್ರೂ ನನ್ನ ತಂಗಿ ತಮ್ಮಂದಿರ್ಗೆ ಏನಾದ್ರೂ ಮಾಡಿದ್ರೆ ಆಗ ನೀವ್ ನನ್ನನ್ನ ತಡಿಬಾರ್ದು, ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ತುಂಬಾ ಬಡವ್ರು. ಇದು ಕೂಡ ಯೋಚನೆ ಮಾಡಬೇಕಾಗಿದೆ, ಆದ್ರೆ ನನ್ನ ಮಕ್ಕಳಿಗೆ ಯಾವುದೇ ಕೊರತೆ ಆಗ್ಬಾರ್ದು. ಅವರನ್ನ ನೋಡ್ಕೊಂಡಾದ್ಮೇಲೆ ಉಳಿದಿದ್ದ ಸಮಯನ ನಿಮ್ಮ ಅಣ್ಣ ತಮ್ಮಂದಿರ್ ಕೊಡು. ಸ್ವಲ್ಪ ದಿನದ ನಂತರ ಶೀಲಾಗೆ ಒಂದು ಗಂಡ್ಮಗು ಹುಟ್ಟತ್ತೆ. ಮೊದ್ಲು ಮೊದ್ಲಿಗೆ ಅವಳು ಚೆನ್ನಾಗೇ ಇರ್ತಾಳೆ. ಆದ್ರೆ ಒಂದು ದಿನ ರಮೇಶ್ ಹೊರಗಡೆ ಹೋದ್ಮೇಲೆ ರಮೇಶ್ ಮೊದಲನೇ ಹೆಂಡತಿ ಅಲ್ಮಾರಿನ ಶೀಲಾಗೆ ಇಲ್ಲಿವರೆಗೂ ಮುಟ್ಟಕ್ ಕೊಡದೇ ಇರೋಂತ ಅಲ್ಮಾರಿನ ಓಪನ್ ಮಾಡ್ತಾಳೆ. ಆಗ ಅಲ್ಲಿಗೆ ದೊಡ್ಡ ಮಗ ಸೋನು ಬರ್ತಾನೆ. ಇದೇನಿದು, ನೀವ್ ಯಾಕೆ ನಮ್ಮ ಅಮ್ಮನ ಅಲ್ಮಾರಿನ ತೆಗೆದು ನೋಡ್ತಾ ಇದ್ದೀರಾ? ಅಪ್ಪ ಹಿಂಗ್ ಮಾಡಬಾರ್ದು ಅಂತ ಹೇಳಿದಾರಲ್ಲ, ಮುಟ್ಬಾರ್ದು ಅಂತ. ಶೀಲಾಗೆ ಸ್ವಂತ ಮಗ ಅಲ್ದೆ ಇರೋ ಸೋನುನ ನೋಡಿ ಕೋಪ ಬರತ್ತೆ. ಆದ್ರೆ ಅವಳು ಯೋಚನೆ ಮಾಡ್ತಾಳೆ, ಈ ಸಮಯದಲ್ಲಿ ಕೋಪದಿಂದ ಅಲ್ಲ, ನಿಧಾನವಾಗಿ ತಾಳ್ಮೆಯಿಂದ ಕೆಲಸ ಮಾಡ್ಬೇಕು ಅಂತ. ಅದು ಪುಟ್ಟ, ನಾನ್ ನೋಡ್ತಾ ಇದ್ದೆ ನಿಮ್ ತಂದೆ ಬಟ್ಟೆಗಳು ಯಾವ್ದಾದ್ರೂ ಒಗ್ಯೋದಿದ್ಯಾ ಅಂತ. ಇದ್ರೆ ಮಿಷಿನ್ಗ್ ಹಾಕೋಣ ಅಂತ ಅನ್ಕೊಂಡೆ. ಅದೇನಂದ್ರೆ ಅಪ್ಪ ಪ್ರತಿದಿನ ಹೊರಗಡೆ ಹೋಗ್ಬೇಕು, ಹೌದೋ ಅಲ್ವೋ? ಮತ್ತೆ ಬಟ್ಟೆ ಶುದ್ಧವಾಗಿರ್ಬೇಕಲ್ವಾ? ಸೋನುಗೂ ಕೂಡ ತನ್ನ ಹೊಸ ಅಮ್ಮನ್ ಮಾತು ಸರಿ ಅನ್ಸತ್ತೆ, ಮತ್ತವನಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಒಂದ್ಸಲ ಮನೇಲ್ ಯಾರೂ ಇಲ್ದೆ ಇರೋವಾಗ ಶೀಲಾ ಪೂರ್ತಿ ಬೀರುನ ತೆಗೆದು ನೋಡೋದಕ್ ಶುರು ಮಾಡ್ತಾಳೆ. ಅರೆ, ಇಷ್ಟು ದೊಡ್ಡ ಬಾಕ್ಸ್ ಅಲ್ಲಿ ಅಂತದ್ದೇನಿದೆ? ಅಷ್ಟು ದೊಡ್ಡ ಬಾಕ್ಸ್ ಅನ್ನ ಅವಳು ಓಪನ್ ಮಾಡಿ ನೋಡ್ತಾಳೆ, ಅದ್ರಲ್ಲಿ ಒಡವೆಗಳು ತುಂಬಿಕೊಂಡಿರತ್ತೆ. ಶೀಲಾ ಮನ್ಸು ಆ ಒಡವೆಗಳನ್ನ ನೋಡಿ ಬದ್ಲಾಗೋಗತ್ತೆ. ಅಯ್ಯೋ ದೇವ್ರೇ, ಇಷ್ಟೊಂದು ಒಡವೆಗಳ! ನಾನಂತೂ ಎಲ್ಲ ಒಡವೆಗಳನ್ನೂ ಇಟ್ಕೋತೀನಿ, ಆದ್ರೆ ಹೇಗೆ? ಅವರಿಗೆ ವಿಷಯ ಗೊತ್ತಾಗ್ಬಿಡತ್ತೆ, ಕಳ್ತನ ಆಗಿದೆ ಅಂತ ಹೇಳ್ಬಿಡ್ತೀನಿ ಅಷ್ಟೇ. ಇಲ್ಲ ಇಲ್ಲ, ಬೇಡ್ದೇ ಇರೋ ಪೊಲೀಸ್ ಗಲಾಟೆ, ಏನ್ ಮಾಡ್ಲಿ? ಹಾ, ಒಂದ್ ಐಡಿಯಾ. ಮಾರನೇ ದಿನ ರಮೇಶ್ ಆಫೀಸ್ಗೆ ಹೋದಾಗ ಶೀಲಾ ಎಲ್ಲ ಒಡವೆಗಳನ್ನ ತಗೊಂಡು ಹೊರಡ್ತಾಳೆ ಜ್ಯುವೆಲ್ರಿ ಅಂಗಡಿಗೆ. ಇಲ್ಲಿ ನೋಡಿ, ಈ ಒಡವೆಗಳನ್ನ ಎಲ್ಲ ಸರಿಯಾಗಿ ನೋಡ್ಕೊಳ್ಳಿ, ಇದೇ ತರ ಡ್ಯೂಪ್ಲಿಕೇಟ್ ಒಡವೆಗಳನ್ನ ಮಾಡ್ಬೇಕಾಗತ್ತೆ ನೀವು. ಇದೇನ್ ದೊಡ್ಡ ಕೆಲ್ಸ? ನಾಳೆ ಸಂಜೆ ಅಷ್ಟ್ರಲ್ಲಾಗುತ್ತೆ, ಬನ್ನಿ ನೀವು. ಶೀಲಾ ಮಾರನೇ ದಿನ ನಿಜವಾದ ಒಡವೆಗಳನ್ನ ತಗೊಂಡು ಡ್ಯೂಪ್ಲಿಕೇಟ್ ಒಡವೆಗಳನ್ನ ಅಲ್ಲಿ ಇಟ್ಬಿಡ್ತಾಳೆ. ಸ್ವಲ್ಪ ದಿನ ಕಳ್ದ ಹೋಗತ್ತೆ. ಒಂದು ದಿನ ಶೀಲಾ, ನೋಡಿ ನಾನು ನನ್ನ ತಂಗಿ ಮದ್ವೆಗೆ ಹೋಗ್ತಾ ಇದ್ದೀನಿ, ಸ್ವಲ್ಪ ದಿನ ನನ್ನ ತವ್ರ ಮನೆಗೆ ಹೋಗ್ಬೇಕು, ಮಕ್ಕಳನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಶೀಲಾ ಮಕ್ಕಳನ್ನ ಕರ್ಕೊಂಡು ತವ್ರ ಮನೆಗೆ ಹೋಗ್ತಾಳೆ. ಅಲ್ಲಿ ಅವಳು 10 ವರ್ಷದ ಮಗಳ ಕೈಯಲ್ಲಿ ತುಂಬಾ ಕೆಲಸ ಮಾಡಿಸ್ತಾಳೆ. ನೀನು ಸೌತಿ ಮಗಳಾದ್ರೆ ಏನಾಯ್ತಮ್ಮ? ಆದ್ರೆ ಅದು ಒಂದು ಸಣ್ಣ ಮಗು ಅಲ್ವಾ? ಒಳ್ಳೆ ಮನೆನ ನೋಡಿ ನಿನ್ಗೆ ಮದ್ವೆ ಮಾಡಿ ಕಳ್ಸಿದ್ವಿ, ಆದ್ರೆ ನೀನಂತೂ ಹೀಗಾಗ್ತೀಯ ಅಂತ ಗೊತ್ತಿರ್ಲಿಲ್ಲ. ನೋಡಮ್ಮ, ಬೇರೆಯವ್ರ ಮಕ್ಕಳನ್ನ ಸಾಕೋದು ಕಷ್ಟ ಮಾತ್ರ ಅಲ್ಲ, ಸಾಧ್ಯನೇ ಇಲ್ಲ. ಮತ್ತೆ ಈ ಮದ್ವೆನ ನಾನು ನಿಮ್ಗೋಸ್ಕರ ಮಾಡ್ಕೊಂಡಿದ್ದು. ತಮ್ಮಂದಿರು ತಂಗಿ ಜವಾಬ್ದಾರಿನ ನನ್ ತಲೆ ಮೇಲೆ ಹಾಕಿದ್ರಲ್ಲ, ಅವರನ್ನ ಬೆಳ್ಸಕ್ಕೋಸ್ಕರ ಮಾಡ್ಕೊಂಡಿದ್ದು. ಈ ಒಡವೆಗಳನ್ನ ತಗೊಳ್ಳಿ. ಶೀಲಾ ತಾಯಿಗೆ ಒಡವೆಗಳನ್ನ ಕೊಡುವಾಗ ರೀನಾ ಅದನ್ನ ನೋಡ್ತಾ ಇರ್ತಾಳೆ. ಆ ಮುಗ್ಧವಾದ ಕಣ್ಣು ಆ ಒಡವೆಗಳನ್ನ ಗುರ್ತು ಹಿಡ್ದ್ಬಿಡತ್ತೆ. ಶೀಲಾ ಗಮನ ರೀನಾ ಮೇಲ್ ಹೋಗುತ್ತೆ. ಅಮ್ಮ, ಇದು ನಮ್ಮ ಮನೆಯವ್ರ ಮೊದಲನೇ ಹೆಂಡತಿ ಒಡವೆಗಳು, ಅದೇ ತರ ಡಿಸೈನ್ನ ನಾನು ಡ್ಯೂಪ್ಲಿಕೇಟ್ ಮಾಡ್ಸಿದ್ದೀನಿ ನನ್ ತಂಗಿ ಮದ್ವೆಗೋಸ್ಕರ. ನೋಡಿ ಅಮ್ಮ, ಎಷ್ಟು ಚೆನ್ನಾಗಿದೆ ಅಲ್ವಾ? ಈಗ ನನ್ ತಂಗಿ ಮದ್ವೆ ತುಂಬಾ ದೊಡ್ಡ ಮನೇಲಿ ಆಗ್ತಿದ್ಯಲ್ಲ. ಶೀಲಾ ಮದ್ವೆ ಮುಗಿಸ್ಕೊಂಡು ವಾಪಸ್ ಮನೆಗ್ ಬರ್ತಾಳೆ. ಮನೆಗ್ ಬಂದು ಆ ಮಕ್ಳಿಗೆ ಹೇಳ್ತಾಳೆ, ರೀನಾ ನೋಡು, ನಿನ್ಗೀಗ 10 ವರ್ಷ ಆಗಿದೆ, ಹುಡ್ಗಿರ್ಗೆ ಮನೆ ಕೆಲ್ಸ ಚೆನ್ನಾಗ್ ಬರ್ಬೇಕು, ಅದಕ್ಕೆ ನೀನ್ ಸ್ಕೂಲ್ಗ್ ಹೋಗೋದನ್ನ ನಾನ್ ನಿಲ್ಲಿಸ್ತಾ ಇದ್ದೀನಿ. ಇನ್ ಮುಂದೆ ಇಡೀ ಮನೆ ಕೆಲ್ಸನ ನೀನೇ ಮಾಡ್ಬೇಕು. ನಿಮ್ಮಪ್ಪ ಕೇಳಿದ್ರೆ ನನಗ್ ಸ್ಕೂಲ್ಗ್ ಹೋಗಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಡು, ಅರ್ಥ ಆಯ್ತಾ? ಮತ್ತವಳು ಮಗನ ಹತ್ರ ಹೇಳ್ತಾಳೆ, ನಿನ್ಗಿವಾಗ ಈ ಮನೆ ಜವಾಬ್ದಾರಿ ತಗೊಳ್ಳೋ ವಯಸ್ಸಾಗಿದೆ, ಮತ್ತೆ ಜೊತೆಗೆ ನಿನ್ ತಮ್ಮನ್ನು ನೋಡ್ಕೋಬೇಕು. ಮತ್ತೆ ನಿಮ್ಮಪ್ಪ ಕೇಳಿದ್ರೆ ನನ್ ಕೆಲ್ಸ ಮಾಡೋದಕ್ ಇಷ್ಟ ಅಂತ ಹೇಳ್ಬಿಡು, ಅರ್ಥ ಆಯ್ತಾ? ಅಷ್ಟೇ, ಇನ್ನೇನು? ಮಗಳು ಇಡೀ ದಿನ ಮನೆ ಕೆಲ್ಸ ಮಾಡ್ತಾ ಇದ್ಲು, ಮತ್ತೆ ಮಗ ಮನೆಯಿಂದ ಹೊರಗಡೆ ಇರ್ತಾ ಇದ್ದ. ಇಡೀ ಮನೆಯಲ್ಲಿ ಶೀಲಾ ಮತ್ತೆ ಅವಳ ಮಗನ ರಾಜ್ಯಭಾರ ನಡೀತಾ ಇತ್ತು. ಅಯ್ಯೋ ರೀನಾ, ನಿನ್ ತಮ್ಮನ್ಗೆ ಹಾಲ್ ಕೊಡಮ್ಮ, ಎಷ್ಟೊತ್ತಿಂದ ಹಸ್ಕೊಂಡಿದ್ದಾನವನು. ನಾನಾಗ್ಲೇ ಕೊಟ್ಟೆ ಅಮ್ಮ. ಮತ್ತ ಅವನ್ಗೆ ಅಳೋದಿಕ್ಕೆ ತಲೆ ಕೆಟ್ಟಿದ್ಯಾ? ಇತ್ತೀಚೆಗೆ ನೀನು ತುಂಬಾ ಬಾಯ್ ಮಾಡ್ತೀಯ, ನನ್ ಮಗ ಊಟ ತಿಂಡಿ ಬಗ್ಗೆ ನೀನ್ ನೋಡ್ಕೊಳ್ಳೋದೇ ಇಲ್ಲ ಸರಿಯಾಗೆ. ಅಮ್ಮ, ಈಗ ನಾವೆಲ್ಲರೂ ದೊಡ್ಡವರಾಗಿದೀವಿ, ಅವನ್ ಯಾಕ್ ಸಣ್ಣವಂತರ ಯಾವಾಗ್ಲೂ ಅಳ್ತಿರ್ತಾನೆ? ಅವನಿಗೆ ಹೇಳಿ ಕೆಲ್ಸ ಮಾಡೋದಿಕ್ಕೆ, ಸೋನು ಕೂಡ ಕೆಲ್ಸಕ್ ಹೋಗ್ತಾ ಇದ್ದಾನೆ ಅಲ್ವಾ?
ಹಾ ಹಾ ಕೆಲಸ ಮಾಡ್ತಿದ್ದಾನೆ, ಆದ್ರೆ ಅವನೇನ್ ಸರಿಯಾಗಿ ಗೊತ್ತಿರ್ಲಿಲ್ವಲ್ಲ. ಈಗ ನೋಡು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾನೆ, ಪ್ರಮೋಷನ್ ಆಗಿ ಇಷ್ಟು ಸಂಪಾದನೆನೂ ಮಾಡ್ತಿದ್ದಾನಲ್ವಾ. ಈಗ ಅವನ್ ಮದ್ವೆ ಬಗ್ಗೆನೂ ಯೋಚನೆ ಮಾಡಬಹುದು. ಆದ್ರೆ ಈಗ ಅನ್ನಿಸ್ತಿದೆ ಅವನ್ ಮದ್ವೆಗ್ ಮುಂಚೆ ನಿನ್ ಮದ್ವೆ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ. ಶೀಲಾ ರೀನಾ ಮದ್ವೆನ ಎಂಥ ಮನೆಗ್ ಮಾಡಿ ಕಳಿಸ್ತಾಳೆ ಅಂದ್ರೆ ಆ ಮನೆಯಲ್ಲಿ ಅವಳಿಗೆ ನಾಲ್ಕು ಜನ ನಾದ್ನಿಯರಿರ್ತಾರೆ. ಶೀಲಾ ಅನ್ಕೋತಾಳೆ ಆ ನಾಲ್ಕು ಜನ ಸೇರಿ ರೀನಾಗೆ ತೊಂದ್ರೆ ಕೊಡ್ತಾರೆ ಅಂತ. ಆದ್ರೆ ನಡೆಯೋದೇ ಉಲ್ಟಾ. ಒಂದು ದಿನ ಶೀಲಾ ರೀನಾ ಗಂಡನ್ ಮನೆಗ್ ಹೋಗ್ತಾಳೆ. ಅಲ್ಲಿ ಅವಳತ್ತೆ, ಅರೆ ಬನ್ನಿ. ಏನ್ ಬಂದಿತ್ತು? ಮಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಆದ್ರೆ ನನ್ ಸೊಸೆ ವಿಶ್ರಾಂತಿ ತಗೋತಿದ್ದಾಳೆ, ನನ್ ಮಕ್ಳಿಗೆ ಹೇಳ್ತೀನಿ ನಿಮ್ಗೆ ತಿನ್ನೋದಿಕ್ಕೆ ಕುಡಿಯೋದಿಕ್ಕೆ ವ್ಯವಸ್ಥೆ ಮಾಡಿ ಅಂತ. ಅರೆ ನಿಮ್ ಸೊಸೆ ಹತ್ರ ಕೆಲ್ಸ ಮಾಡ್ಸಿ, ನಮ್ ಮನೆನಲ್ಲಿ ಅವಳಿಗೆ ಎಲ್ಲಾ ಕೆಲ್ಸ ಹೇಳ್ಕೊಟ್ಟಿದೀನಿ, ಒಂದು ಮಾತು ಆಡ್ತಾ ಇರ್ಲಿಲ್ಲ ಅವಳು. ಆಹಾ, ಅವಳು ತವ್ರ ಮನೆಯಲ್ಲಿ ಅವಳು ತುಂಬಾ ಕೆಲ್ಸ ಮಾಡಿದಾಳೆ ಈಗಾಗ್ಲೇ. ಈಗ ನೀವಿಲ್ಲಿಗ್ ಬಂದಿದ್ದೇನು ಅದನ್ನ ಹೇಳಿ. ಅತ್ತೆ ಹೇಳಿದ ಮಾತನ್ನ ಕೇಳಿ ಶೀಲಾಗೆ ತುಂಬಾ ಕೋಪ ಬಂದ್ಬಿಡತ್ತೆ, ಮತ್ತ ಅವಳಲ್ಲಿಂದ ಹೊರಟೋಗ್ತಾಳೆ. ಸ್ವಲ್ಪ ದಿನಗಳ ನಂತರ ಶೀಲಾ ಗಂಡ ಸತ್ ಹೋಗ್ತಾನೆ. ಇಲ್ ನೋಡೋ, ನಿಮ್ ಅಪ್ಪನೂ ಇವಾಗಿಲ್ಲ, ನಿನ್ಗೂ ಮದ್ವೆ ಆಗೋಗಿದೆ. ನೀನು ಈ ಮನೆ ಬಿಟ್ಟು ಹೋದ್ರೆ ಒಳ್ಳೇದು. ಹೇಳ್ಬೇಕಂದ್ರೆ ನಾನ್ ಬದುಕಿರೋ ತನಕ ಈ ಮನೆ ನಂದೆ, ನಿನಗ್ ಅಧಿಕಾರ ಇಲ್ಲ. ಮಗ ಮನೆ ಬಿಟ್ಟು ಹೊರಟೋಗ್ತಾನೆ. ಶೀಲಾ ಆರಾಮಾಗಿ ತನ್ನ ಸ್ವಂತ ಮಗ ಸೊಸೆ ಜೊತೆ ಜೀವನ ಮಾಡ್ತಿರ್ತಾಳೆ. ದೊಡ್ಡ ಹೆಂಡತಿ ಮಕ್ಳಿಬ್ರು ಅವಳನ್ನ ನೋಡೋದಿಕ್ಕೆ ಅಂತ ಬರೋದೇ ಇಲ್ಲ. ಆದ್ರೆ ಒಂದು ದಿನ, ಅಣ್ಣ ಅಮ್ಮ ಹೇಗಿದ್ದಾರೆ? ಗೊತ್ತಿಲ್ಲ ತಂಗಿ, ನಾನ್ ಹೋಗೇ ಇಲ್ಲ. ನಾನು ಮನೆಯಿಂದ ಹೊರಗ್ ಬಂದಾಗ್ಲಿಂದ ನನ್ನ ಜೀವನ ನಡೆಸೋದಕ್ಕೆ ಕಷ್ಟ ಪಡ್ತಾ ಇದ್ದೀನಿ. ಅಣ್ಣ ತಂಗಿ ಇಬ್ರು ಅಮ್ಮನ ನೋಡೋದಿಕ್ಕೆ ಅಂತ ತಂದೆ ಮನೆಗ್ ಹೋಗ್ತಾರೆ. ಅಲ್ಲಿ ಅವರು ಶೀಲಾ ಪರಿಸ್ಥಿತಿನ ನೋಡಿ ಆಶ್ಚರ್ಯ ಆಗತ್ತೆ. ನನ್ಗೆ ಒಂದ್ ಲೋಟ ನೀರ್ ಕೊಡಮ್ಮ. ಅಯ್ಯೋ ಅಮ್ಮ, ಏನಾಯ್ತು ನಿಮ್ಗೆ? ನೀವ್ ಯಾಕೆ ಇಷ್ಟೊಂದು ಸಣ್ಣ ಆಗೋಗಿದ್ದೀರಾ? ಇದು ನಾನ್ ಮಾಡಿದ ಕರ್ಮದ ಫಲ. ನನ್ನ ಸೊಸೆ ನನ್ ಮಗನ ನನ್ನಿಂದ ದೂರ ಮಾಡ್ಬಿಟ್ಲು, ಎಲ್ಲ ಒಡವೆ ದುಡ್ಡು ಪ್ರತಿಯೊಂದು ತಗೊಂಡ್ ಹೋದ್ಲು. ಇವಾಗ ನಾನಿಲ್ಲಿ ಒಂದೊಂದು ತುತ್ತಿಗೂ ಅಲಿತಾ ಇದೀನಮ್ಮ. ಆಮೇಲೆ ಇಬ್ರು ಅಣ್ಣ ತಂಗಿ ತನ್ನಮ್ಮನ್ ಸೇವೆ ಮಾಡ್ತಾರೆ.